ನಿಮ್ಮ ಮನೆಯಲ್ಲಿ ಸದಾಕಾಲ ಲಕ್ಷ್ಮಿ ನೆಲೆಸಬೇಕಾ? ಹಾಗಿದ್ರೆ ಈ ಐದು ವಸ್ತುಗಳನ್ನು ಮೊದಲು ಮನೆಯಿಂದ ಹೊರಗಿಡಿ. ಯಾವೆಲ್ಲ ವಸ್ತುಗಳು ಮನೆಯಲ್ಲಿದ್ದರೆ ಲಕ್ಷ್ಮೀದೇವಿ ಮನೆಯಿಂದ ಹೊರ ಹೋಗ್ತಾಳೆ ಅನ್ನೋದನ್ನು ನೀವು ಮೊದಲು ತಿಳ್ಕೋಬೇಕು. ಎಲ್ಲ ವಸ್ತುಗಳು ಮನೆಯಲ್ಲಿರೋದು ಆ ಮನೆಗೆ, ಮನೆಯಲ್ಲಿ ವಾಸ ಇರೋ ಸದಸ್ಯರಿಗೆ ಒಳ್ಳೆಯದಲ್ಲ. ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ಯಾವಾಗಲೂ ಇರಬೇಕು, ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರಬೇಕು, ಯಾವಾಗಲೂ ಮನೆಯಲ್ಲಿ ದುಡ್ಡು ಹರಿವಿರಬೇಕು ಅಂದರೆ ಈ ಐದು ವಸ್ತುಗಳನ್ನು ಮೊದಲು ಹೊರಗಿಡಿ. ಅದು ಯಾವುದ್ಯಾವುದು ಅನ್ನೋದನ್ನು ನೋಡೋಣ. ಕನಸಿನ ಮನೆಯನ್ನು ಕಟ್ಟಬೇಕು ಅನ್ನೋದು ಸಾಮಾನ್ಯವಾಗಿ ಎಲ್ಲರ ಮನಸ್ಸಿನಲ್ಲೂ ಇದ್ದೇ ಆಗಿರುತ್ತೆ. ಅದಕ್ಕಾಗಿ ನಾವು ಕಷ್ಟಪಟ್ಟು ದುಡಿತೀವಿ. ಮನೆ ಕಟ್ಟೋದೇನು ಸುಲಭದ ಕೆಲಸ ಅಲ್ಲ. ಮನೆ ಕಟ್ಟುವಲ್ಲಿ ಮನೆಯ ವಿನ್ಯಾಸ ಎಷ್ಟು ಮುಖ್ಯನೋ ಅದೇ ರೀತಿ ಮನೆಯ ವಾಸ್ತು ಕೂಡ ಅಷ್ಟೇ ಮುಖ್ಯ. ನಮ್ಮ ಜೀವನದ ಏಳು ಬೀಳು ಆ ಮನೆಯ ವಾಸ್ತುವನ್ನು ನಿರ್ಧಾರ ಮಾಡುತ್ತೆ. ಒಂದು ಮಾತಿದೆ, ಮನೆ ಕಟ್ಟಿ ನೋಡು, ಒಮ್ಮೆ ಮದುವೆ ಮಾಡಿ ನೋಡು ಅಂತ. ಹೌದು, ಮನೆ ಕಟ್ಟೋದು ಎಷ್ಟು ಕಷ್ಟನೋ ಅಷ್ಟೇ ಮದುವೆ ಮಾಡೋದು ಕೂಡ. ಮನೆ ವಾಸ್ತು ಸರಿಯಾಗಿದ್ದರೆ ಮನೆಯಲ್ಲಿ ನಡೆಯೋ ಮಂಗಳ ಕಾರ್ಯ ಎಲ್ಲವೂ ಸಮಯಕ್ಕೆ ಸರಿಯಾಗಿ ಸುಗಮವಾಗಿ ನಡೆಯುತ್ತೆ. ಹಾಗೆ ವಾಸ್ತುವಿನಂತೆ ಮನೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಇಡೋದ್ರಿಂದ ಕೂಡ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತೆ. ಇನ್ನು ಕೆಲವೊಂದು ನಿಸರ್ಗದತ್ತ ಅಂಶಗಳು ಮನೆಯನ್ನು ಸೇರೋದ್ರಿಂದ ಒಳ್ಳೆಯದಾದರೆ ಇನ್ನೂ ಕೆಲವು ಅಂಶಗಳಿಂದ ಆ ಮನೆಗೆ ಕೆಟ್ಟದ್ದಾಗತ್ತೆ, ಎಚ್ಚರ. ಈ ವಸ್ತುಗಳು ನಿಮ್ಮ ಮನೆಯಲ್ಲಿದ್ದರೆ ತಕ್ಷಣ ಅದನ್ನು ಮನೆಯಿಂದ ಹೊರಗಿಡಿ. ಯಾವ್ಯಾವ ವಸ್ತುಗಳು ಅನ್ನೋದನ್ನು ನೋಡೋಣ. ಮನೆಯೊಳಗೆ ಪಕ್ಷಿಗಳು ಬಂದರೆ ಆ ಮನೆಗೆ ಅದೃಷ್ಟ ಕುಲಾಯಿಸುತ್ತೆ ಅನ್ನೋದು ಹೆಚ್ಚಿನವರ ನಂಬಿಕೆ. ಆದರೆ ಪಾರಿವಾಳದ ವಿಷಯದಲ್ಲಿ ಅದು ಶುದ್ಧ ಸುಳ್ಳು. ಪಾರಿವಾಳಗಳು ಮನೆಯಲ್ಲಿ ಗೂಡನ್ನು ನಿರ್ಮಿಸೋದ್ರಿಂದ ಆ ಮನೆಯಲ್ಲಿನ ಆರ್ಥಿಕ ಸ್ಥಿತಿ ಕ್ಷೀಣಿಸುತ್ತಾ ಹೋಗುತ್ತೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಪಾರಿವಾಳ ಒಂದು ಗೂಡನ್ನು ನಿರ್ಮಿಸಿ ಅದರಲ್ಲಿ ಮೊಟ್ಟೆಗಳನ್ನು ಇಟ್ಟಿದ್ರೆ ಸ್ವಲ್ಪ ಸಮಯ ಅಂದರೆ ಮೊಟ್ಟೆಗಳು ಮರಿಯಾಗುವ ತನಕ ಕಾದು ಅದು ಗೂಡಿನಿಂದ ಹಾರಿ ಹೋದ ನಂತರ ಆ ಗೂಡನ್ನು ಮನೆಯಿಂದ ಮೊದಲು ಹೊರಗೆ ಹಾಕಿ. ಇನ್ನು ಜೇಡರ ಹುಳು ಮನೆಯಲ್ಲಿ ಬಲೆ ಹೆಣೆಯೋದು ಒಳ್ಳೆಯದಲ್ಲ ಅನ್ನೋದು ಸಾಕಷ್ಟು ಜನರಿಗೆ ಈಗಾಗಲೇ ಗೊತ್ತಿರುತ್ತೆ. ಜೇಡರ ಬಲೆ ಮನೆಯಲ್ಲಿದ್ದರೆ ಅದು ಆ ಮನೆಗೆ ದುರದೃಷ್ಟವನ್ನು ಸೂಚಿಸುತ್ತೆ. ಹಾಗಾಗಿ ಒಂದು ವೇಳೆ ನೀವು ಮನೆಯಲ್ಲಿ ಜೇಡರ ಬಲೆಯನ್ನು ಕಂಡ್ರೆ ತಕ್ಷಣವೇ ಅದನ್ನು ಮನೆಯಿಂದ ತೆಗೆದುಹಾಕಿ. ಜೇಡರ ಬಲೆ ಮನೆಯಲ್ಲಿರೋದ್ರಿಂದ ನಮ್ಮ ಜೀವನದಲ್ಲಿ ಬಿಕ್ಕಟ್ಟನ್ನು ಸೃಷ್ಟಿ ಮಾಡುತ್ತೆ ಮತ್ತು ಆ ಮನೆಯ ಸದಸ್ಯರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದದಂತೆ ಮಾಡುತ್ತೆ. ಜೇಡರ ಬಲೆ ಮನೆಗೆ ದರಿದ್ರ ಅಂತ ಕೂಡ ಹೇಳ್ತಾರೆ. ಇನ್ನು ಜೇನು ಸವಿಯೋಕೆ ಎಷ್ಟು ಸಿಹಿಯೋ ಅದು ಮನೆಯಲ್ಲಿ ಗೂಡು ಕಟ್ಟಿದ್ರೆ ಆ ಮನೆಯ ಸದಸ್ಯರಿಗೆ ಒಳ್ಳೆಯದಲ್ಲ. ಯಾವ ಮನೆಯಲ್ಲಿ ಜೇನುಗೂಡು ಕಟ್ಟಿರುತ್ತೋ ಆ ಮನೆಯಿಂದ ಲಕ್ಷ್ಮಿ ಹೊರಗೆ ಹೋಗ್ತಾಳೆ. ಇದರಿಂದ ಆ ಮನೆಯಲ್ಲಿ ಬಡತನ ಮತ್ತು ದುರದೃಷ್ಟ ಉದ್ಭವವಾಗತ್ತೆ. ಜೇನುಗೂಡನ್ನು ಎಲ್ಲರಿಂದಲೂ ತೆಗೆಯೋಕೆ ಸಾಧ್ಯ ಆಗೋದಿಲ್ಲ. ಜಾಗರೂಕರಿಂದ ನುರಿತ ಜೇನು ಹಿಡಿಯೋರನ್ನು ಕರೆಸಿ ಜೇನುಗೂಡನ್ನು ತೆಗೆದುಹಾಕಿಸೋದು ಉತ್ತಮ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಜೇನುಗೂಡಿದ್ರೆ ತಕ್ಷಣವೇ ಅದನ್ನು ತೆಗೆದುಹಾಕಿ. ಈ ವಿಷಯ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಇವತ್ತಿಗೂ ಕೂಡ ಅದೆಷ್ಟೋ ಜನರ ಮನೆಯಲ್ಲಿ ಒಡೆದ ಕನ್ನಡಿಯನ್ನು ಇಟ್ಕೊಳ್ಳೋದಿಲ್ಲ. ಮನೆಯಲ್ಲಿ ಅಜ್ಜ ಅಜ್ಜಿ ಅಥವಾ ದೊಡ್ಡವರಿದ್ದರೆ ಒಡೆದ ಕನ್ನಡಿಯಲ್ಲಿ ಮುಖ ನೋಡೋಕೆ ಕೂಡ ಬಿಡೋದಿಲ್ಲ. ಹೌದು, ಒಡೆದ ಕನ್ನಡಿ ನಮ್ಮ ಆರ್ಥಿಕ ಅಭಿವೃದ್ಧಿಗೆ ಅಷ್ಟು ಅಡ್ಡಿಪಡಿಸುತ್ತೆ. ಒಡೆದ ಕನ್ನಡಿ ಮನೆಯಲ್ಲಿದ್ದರೆ ದುಷ್ಟಶಕ್ತಿಗಳು ಮನೆಯನ್ನು ಪ್ರವೇಶಿಸಿ ಆ ಮನೆಯಲ್ಲಿ ನೆಲೆಯಾಗಿದ್ದ ಲಕ್ಷ್ಮಿಯನ್ನು ಮನೆಯಿಂದ ಹೊರಹಾಕುತ್ತೆ. ಅಷ್ಟು ಮಾತ್ರ ಅಲ್ಲ, ಅದು ಆ ಮನೆಯ ಬಡತನವನ್ನು ಕೂಡ ಸೂಚಿಸುತ್ತೆ. ಒಡೆದ ಕನ್ನಡಿಯನ್ನು ಮನೆಯಿಂದ ಹೊರಹಾಕೋದ್ರಿಂದ ಮನೆಯಲ್ಲಿದ್ದ ದುಷ್ಟಶಕ್ತಿಗಳು ಅದೇ ಕೂಡಲೇ ಮನೆಯನ್ನು ಬಿಟ್ಟು ಹೋಗುತ್ತೆ. ಈಗ ನಾವು ಹೇಳಿರುವ ನಾಲ್ಕು ವಸ್ತುಗಳಂತೆ ಈ ವಸ್ತು ಕೂಡ ನಿಮ್ಮ ಮನೆಯಲ್ಲಿ ಇಟ್ಕೋಬಾರ್ದು. ಅದೇನು ಅಂದರೆ, ತುಂಬ ವರ್ಷಗಳಿಂದ ಉಪಯೋಗಿಸದ ವೈರ್ಗಳು ನಿಮ್ಮ ಮನೆಯಲ್ಲಿದ್ದರೆ ಅದನ್ನು ಇವತ್ತೇ ಮನೆಯಿಂದ ಹೊರಗೆ ಹಾಕಿ. ಹಳೆಯ ವೈರ್ಗಳು ಮಾತ್ರವಲ್ಲ, ಒಂದು ವೇಳೆ ಮನೆಯಲ್ಲಿ ಯಾವುದೇ ಒಂದು ವಿದ್ಯುತ್ ವಸ್ತುಗಳು ಕಾರ್ಯನಿರ್ವಹಿಸದೆ ಹಾಗೆ ಇದ್ದರೆ ಅದನ್ನು ಮೊದಲು ಸರಿಪಡಿಸ್ಕೊಳ್ಳೋದು ಒಳ್ಳೆಯದು. ಹೀಗೆ ಮಾಡೋದ್ರಿಂದ ಖಂಡಿತ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯು ನೆಲೆಸಿರ್ತಾಳೆ, ಜೊತೆಗೆ ನಿಮಗೆ ಬಡತನ ಅಂತೂ ಕಾಡೋದಿಲ್ಲ.